ಚೇತನ್ ಹೂಗಾರ್ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದಂತ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಸಿರ್ ಹುಸೇನ್ ಗೆಲುವಿನ ಸಂಭ್ರಮದ ವೇಳೆ ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಪಾಕ್ ಪರ ಜೈಕಾರ ಹಾಕಿರುವಂತ ಆರೋಪ ಕೇಳಿ ಬರ್ತಾ ಇದೆ ವಿಧಾನಸೌಧದ ಪೊಲೀಸ್ ಠಾಣೆ ಎದುರು ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ವಿಧಾನಸೌಧದ ಪೊಲೀಸ್ ಠಾಣೆ ಎದುರು ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ನಾಸಿರ್ ಹುಸೇನ್ ಗೆಲುವಿನ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಪಾಕಿಸ್ತಾನ ಪರ ಘೋಷಣೆಗಳನ್ನು ಕೂಗಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ ಕಾಂಗ್ರೆಸ್ ದೇಶದ್ರೋಹಿಗಳಿಗೆ ಭಾರತ ಮಾತಾ ಕೀ ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ ಕಾಂಗ್ರೆಸ್ ದೇಶದ್ರೋಹಿಗಳಿಗೆ ಭಾರತ ಮಾತಾ ಕೀ मैडम भाई ಪಾಸ್ಪರ ಜೈಕಾರ ಪ್ರಕರಣ ಕೆಪಿಸಿಸಿ ಕಚೇರಿಗೆ ಬಿಜೆಪಿ ಮುತ್ತಿಗೆ ಯತ್ನ ಮಾಡಿದೆ ನಾಸಿರ್ ಹುಸೇನ್ ಸೇರಿ ಪಾಕ್ಪರ ಜೈಕಾರ ಕೂಗಿದವರ ಬಂಧನಕ್ಕೆ ಆಗ್ರಹ ಮಾಡುತ್ತಿದ್ದಾರೆ ಬಿಜೆಪಿ ಅವರು ಕೆಪಿಸಿಸಿ ಕಚೇರಿ ಬಳಿ ಜಮಾಯಿಸಿದಂತ ಬಿಜೆಪಿ ಯುವ ಮೋರ್ಚಾ ಸದಸ್ಯರು ಲಾಕ್ ಆಗಿದ್ದಾರೆ ಬಿಜೆಪಿ ಯುವ ಮೋರ್ಚಾದವರನ್ನ ಎತ್ತಾಕೊಂಡು ಹೋಗಿದ್ದಾರೆ ಪೊಲೀಸರು ಚಾಮರಾಜಪೇಟೆ ಸಿಆರ್ಪಿಎಫ್ ಮೈದಾನದಲ್ಲಿ ಕೂಡಿ ಹಾಕಿದ್ದಾರೆ ಅವೆಲ್ಲರನ್ನ ಪೊಲೀಸರು ಇನ್ನು ವರದಿಗೆ ತೆರಳಿದಂತ ಮಾಧ್ಯಮದವರ ಕರ್ತವ್ಯಕ್ಕೂ ಕೂಡ ಪೊಲೀಸರು ಅಡ್ಡಿಪಡಿಸಿದ್ದಾರೆ ವರದಿ ಮಾಡೋದಕ್ಕೆ ಹೋಗಿದ್ದಂತ ಮಾಧ್ಯಮದವರನ್ನು ಕೂಡ ಅಡ್ಡಿಪಡಿಸಿದ್ದಾರೆ ಕೆಪಿಸಿಸಿ ಕಚೇರಿಗೆ ಬಿಜೆಪಿ ಮುತ್ತಿಗೆ ಹಾಕೋದಕ್ಕೆ ಯತ್ನ ಪಟ್ಟಿದೆ ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಯುವ ಮೋರ್ಚಾದವರನ್ನೆಲ್ಲರನ್ನ ಎತ್ತಾಕೊಂಡು ಹೋಗಿದ್ದಾರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಹಿನ್ನೆಲೆ ವಿಧಾನಸೌಧ ಠಾಣೆಯಲ್ಲಿ ಸುಮೋಟೊ ಕೇಸ್ ದಾಖಲಾಗಿದೆ ವಿಧಾನಸೌಧ ಭದ್ರತೆ ಎಎಸ್ಐ ಶಿವಕುಮಾರ್ ಅವರಿಂದ ದೂರನ್ನ ಕೊಡಲಾಗಿದೆ ಐಪಿಸಿ ಸೆಕ್ಷನ್ 153 ಬಿ 505(1)ಬಿ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು ರಾಷ್ಟ್ರೀಯ ಏಕೀಕರಣಕ್ಕೆ ಪೂರ್ವಾಗ್ರಹ ಪೀಡಿತ ಆರೋಪದ ಹಿನ್ನೆಲೆಯಲ್ಲಿ ದೂರುಗಳನ್ನು ದಾಖಲು ಮಾಡಲಾಗಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಕಿಡಿಗೇಡಿತನದ ಹೇಳಿಕೆಯ ಆರೋಪದ ಅಡಿಯಲ್ಲಿ ದೂರುಗಳನ್ನು ದಾಖಲು ಮಾಡಲಾಗಿರುವಂತದ್ದು ಸುಮೋಟೊ ಕೇಸ್ ದಾಖಲಿಸಿಕೊಂಡಿದ್ದಾರೆ ವಿಧಾನಸೌಧದ ಪೊಲೀಸರು ಐಪಿಸಿ ಸೆಕ್ಷನ್ 153 ಬಿ 505(1)ಬಿ ಆರೋಪದ ಅಡಿಯಲ್ಲಿ ಈಗಾಗಲೇ ಸುಮೋಟೊ ಕೇಸ್ ದಾಖಲಾಗಿರುವಂತದ್ದು ರಾಜ್ಯಸಭೆ ಚುನಾವಣೆ ಹಿನ್ನೆಲೆ ನಾಸಿರ್ ಹುಸೇನ್ ಗೆಲುವಿನ ಸಂದರ್ಭದಲ್ಲಿ ಗೆಲುವಿನ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನಾಸಿರ್ ಹುಸೇನ್ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ಕೊಡುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಪರ ಜಿಂದಾಬಾದ್ ಘೋಷಣೆಗಳನ್ನು ಕೂಗಿದ್ದಾರೆ ಯಾರು ಏನು ಕೂಗಿದ್ದಾರೋ ನನಗೆ ಸರಿಯಾಗಿ ಗೊತ್ತಿಲ್ಲ ಬೇರೆ ಪಕ್ಷಗಳ ಬೇರೆ ಯಾರಾದರೂ ಬಂದು ಕೂಗಿರಬಹುದು ಘೋಷಣೆ ಬಗ್ಗೆ ತನಿಖೆ ಆಗಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ ಅಂತ ನಾಸಿರ್ ಹುಸೇನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರು ಏನು ಘೋಷಣೆ ಕೂಗಿದ್ದಾರೆ ನನಗೆ ಗೊತ್ತಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಯಾರು ತಪ್ಪು ಮಾಡಿದ್ರು ಅವರು ಶಿಕ್ಷೆ ಆಗಲಿ ಅನ್ನುವಂಥ ರಿಯಾಕ್ಷನ್ ಕೊಟ್ಟಿದ್ದಾರೆ ನಾನು ಕೇಳಿದ ಹಾಗೆ ನಾಸಿರ್ ಹುಸೇನ್ ಜಿಂದಾಬಾದ್ ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್ ನಾಸಿರ್ ಖಾನ್ ಜಿಂದಾಬಾದ್ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಎಲ್ಲ ಕೇಳ್ತಾರೆ ಅದೇನು ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದಾರೆ ಅದು ನಾನು ಕೇಳಿದೆ ಅದು ಕೇಳಿದ್ರೆ ಅಲ್ಲಿ ಅಬ್ಜೆಕ್ಟ್ ಮಾಡ್ತಾ ಇದ್ದೆ ಕಂಡೆಮ್ ಮಾಡ್ತಾ ಇದ್ದೆ ಮತ್ತು ಕ್ರಮ ತಗೊಳ್ಳೋಕು ಹೇಳ್ತಾ ಇದ್ದೆ ನಾನು ಅದು ಅಲ್ಲಿ ಕೇಳಲಿಲ್ಲ ಇವಾಗ ಅದು ಮಾಧ್ಯಮದಲ್ಲಿ ಬಂದಿದೆ ಆವಾಗಲೇ ನನಗೆ ಮೂರ್ನಾಲ್ಕು ಜನರು ಫೋನ್ ಮಾಡಿದ್ರು ನಾನು ನಮ್ಮ ಪಾರ್ಟಿಯವರಿಗೆ ತಿಳಿಸಿದ್ದೀನಿ ಅದಕ್ಕೆ ಒಂದು ತನಿಖೆ ಆಗಲಿ ಆ ತನಿಖೆಯಲ್ಲಿ ಅದು ಯಾರು ಕೂಗಿದಾರೋ ಕೂಗಿದಾರೋ ಇಲ್ಲ ಮಾರ್ಫ್ ಮಾಡಿದಾರೋ ವಿಡಿಯೋ ಯಾರನ್ನ ಮಿಸ್ಚೀಫ್ ಮಾಡಿದಾರೋ ಇಲ್ಲ ಯಾರನ್ನ ಬೇರೆ ಪಕ್ಷದವರು ಇಲ್ಲ ಬೇರೆ ಯಾರನ್ನ ಮಿಸ್ಚೀಫ್ ಮಾಡೋಕ್ಕೆ ಬಂದು ಯಾರನ್ನ ಕೂಗಿದಾರೋ ಸೊ ಅದು ತನಿಖೆ ಆಗಬೇಕು ತನಿಖೆ ಆದ್ಮೇಲೆ ಯಾರೇ ಅದಕ್ಕೆ ರೆಸ್ಪಾನ್ಸಿಬಲ್ ಇರು ಕೂಗಿದ್ರೆ ಕೂಡ ಕ್ರಮ ತಗೊಳ್ಬೇಕು
ನಾನು ಕೇಳಿದ ಹಾಗೆ ನಾಸಿರ್ ಹುಸೇನ್ ಜಿಂದಾಬಾದ್, ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್, ನಾಸಿರ್ ಖಾನ್ ಜಿಂದಾಬಾದ್, ನಾಸಿರ್ ಸಾಬ್ ಜಿಂದಾಬಾದ್ ಅನ್ನೆಲ್ಲ ಕೇಳ್ತಾರೆ. ಅದೇನ್ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ರೆ ಅದು ನಾನು ಕೇಳಿದೆ. ಆ ಕೇಳಿದ್ರೆ ಅಲ್ಲಿ ಅಬ್ಜೆಕ್ಟ್ ಮಾಡ್ತಾ ಇದ್ದೆ, ಕಂಡೆಮ್ ಮಾಡ್ತಾ ಇದ್ದೆ, ಮತ್ತು ಕ್ರಮ ತಗೊಳ್ಳೋಕು ಹೇಳ್ತಾ ಇದ್ದೆ. ನಾನು ಅದು ಅಲ್ಲಿ ಕೇಳಲಿಲ್ಲ. ಇವಾಗ ಅದು ಮಾಧ್ಯಮದಲ್ಲಿ ಬಂದಿದೆ. ಆವಾಗಲೇ ನನಗೆ ಮೂರ್ನಾಲ್ಕು ಜನರು ಫೋನ್ ಮಾಡಿದ್ರು. ನಾನು ನಮ್ಮ ಪಾರ್ಟಿಯವರಿಗೆ ತಿಳಿಸಿದ್ದೀನಿ. ಅದಕ್ಕೆ ಒಂದು ತನಿಖೆ ಆಗಲಿ. ಆ ತನಿಖೆಯಲ್ಲಿ ಅದು ಯಾರು ಕೂಗಿದಾರೋ, ಕೂಗಿದಾರೋ ಇಲ್ಲ ಮಾರ್ಫ್ ಮಾಡಿದಾರೋ ವಿಡಿಯೋ, ಯಾರನ್ನ ಮಿಸ್ಚೀಫ್ ಮಾಡಿದಾರೋ ಇಲ್ಲ ಯಾರನ್ನ ಬೇರೆ ಪಕ್ಷದವರು ಇಲ್ಲ ಬೇರೆ ಯಾರನ್ನ ಮಿಸ್ಚೀಫ್ ಮಾಡೋಕ್ಕೆ ಬಂದು ಯಾರನ್ನ ಕೂಗಿದಾರೋ, ಸೊ ಅದು ತನಿಖೆ ಆಗಬೇಕು. ತನಿಖೆ ಆದ್ಮೇಲೆ ಯಾರೇ ಅದಕ್ಕೆ ರೆಸ್ಪಾನ್ಸಿಬಲ್ ಇರ್ತದೆ, ಕೂಗಿದ್ರೆ ಕೂಡ ಕ್ರಮ. ಇನ್ನು ಪಾಕ್ ಪರ ಘೋಷಣೆ ಕೂಗಿದವರ ಪತ್ತೆಗೆ ಪೊಲೀಸರು ತಲಾಶ್ ನಡೆಸಿದ್ದಾರೆ. ರಾತ್ರೋರಾತ್ರಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸಲು ಪೊಲೀಸರು ಪ್ರಯತ್ನ ಪಡ್ತಿದ್ದಾರೆ. ವಿಡಿಯೋ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸರು. ವಿಡಿಯೋ ಪರಿಶೀಲನೆ ನಡೆಸಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಘೋಷಣೆಯ ವಿಡಿಯೋ ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ ಪೊಲೀಸರು. ವಿಡಿಯೋ ಬಗ್ಗೆ ಸ್ಪಷ್ಟತೆ ತಿಳಿಯಲು ಎಫ್ಎಸ್ಎಲ್ಗೆ ಕಳಿಸಲು ತಯಾರಿ ನಡೆಸಲಾಗಿದೆ. ಎಲ್ಲ ವಿಡಿಯೋಗಳನ್ನು ಕಲೆಕ್ಟ್ ಮಾಡ್ತಿದ್ದಾರೆ ಪೊಲೀಸರು. ಇನ್ನು ವಿಡಿಯೋದಲ್ಲಿ ಏನೆಂದು ಕೂಗಲಾಗಿದೆ ಎಂಬ ತನಿಖೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ವಿಧಾನಸೌಧ ಠಾಣೆಯಲ್ಲೇ ಇರುವಂತಹ ಡಿಸಿಪಿ ಶೇಖರ್ ನಾಳೆ ಅಧಿವೇಶನ ಹಿನ್ನೆಲೆ ಆರೋಪಿಗಳನ್ನು ಬಂಧಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಈಗಾಗಲೇ ಪೊಲೀಸರು ತಲಾಶ್ ನಡೆಸಿದ್ದಾರೆ. ಆರೋಪಿಗಳು ಎಲ್ಲಿದ್ದಾರೆ, ಎಲ್ಲಿ ಮರೆ ಮಾಚಿಟ್ಕೊಂಡಿದ್ದಾರೆ, ಅವ್ರನ್ನ ಈ ಕೂಡಲೇ ಬಂಧನ ಮಾಡಬೇಕು ಅಂತ ಹೇಳಿಬಿಟ್ಟು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಆ ಘೋಷಣೆ ಕೂಗಿದಂತಹ ಸಂದರ್ಭದಲ್ಲಿ ಯಾರು ಘೋಷಣೆ ಕೂಗಿದೋ ಆವಾಗಲೇ ಹಿಡಿಬೋದಾಗಿತ್ತು. ಈ ಘೋಷಣೆ ಕೂಗಿ ಮಾಧ್ಯಮಗಳಲ್ಲಿ ಪ್ರಸಾರ ಆದಮೇಲೆ ಪೊಲೀಸರು ಎಚ್ಚೆತ್ಕೊಂಡಂಗೆ ಕಾಣಿಸ್ತಾ ಇದೆ. ಯಾಕಂದರೆ ಆ ಆಡಿಯೋದಲ್ಲಿ ವಿಡಿಯೋದಲ್ಲೇ ಇದೆ ಅಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದು. ಅದನ್ನು ಕೂಡ ಈಗ ನಾಸಿರ್ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇಲ್ಲ ಬೇರೆ ಯಾರಾದರೂ ಬಂದು ಕೂಗಿದ್ರಾ ಅಥವಾ ಅದನ್ನು ಮಾರ್ಕ್ ಮಾಡಲಾಗಿದೆಯಾ ಅನ್ನುವಂಥ ಒಂದಿಷ್ಟು ಸಮರ್ಥನೆ ಮಾಡಿಕೊಳ್ಳುವಂಥ ಪ್ರಯತ್ನ ಪಟ್ಟಿದ್ದಾರೆ. ತನಿಖೆ ಆಗಲಿ ಅಂತಲೂ ಕೂಡ ಹೇಳಿದ್ದಾರೆ. ಅವ್ರ ಅಕ್ಕಪಕ್ಕನೇ ಕೂಗ್ತಾ ಇದ್ರಪ್ಪ, ಅದು ಕೂಡ ನಮ್ಗೆ ಕೇಳಿಸ್ತಾ ಇತ್ತು. ಮತ್ತು ಅವ್ರ ಜೊತೆಲಿದ್ದವರೇ ಅವ್ರು ಬಾಯಿ ಮುಚ್ಚುವಂಥ ಪ್ರಯತ್ನ ಕೂಡ ನಡೀತಾ ಇತ್ತು. ಆ ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಮಾಧ್ಯಮದವರು ಇದೇ ಒಂದು ವಿಚಾರವನ್ನು ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಯಾರು ನೀನು ಹೋಗೋ ನೀನು ಅಂತ ಹೇಳಿಬಿಟ್ಟು ದರ್ಪ ಬೇರೆ ತೋರಿದ್ರು. ನೋಡೋಣ ಏನಾಗುತ್ತೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಮುನಿರಾಜು ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಪೊಲೀಸರು ಈ ಒಂದು ವಿಡಿಯೋವನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡೋದಕ್ಕೆ ಎಲ್ಲ ರೀತಿಯಾದ ತಯಾರಿ ಮಾಡ್ಕೊಳ್ತಾ ಇದ್ದಾರೆ, ಎಲ್ಲ ವಿಡಿಯೋಗಳನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಸೊ ಸದ್ಯಕ್ಕೆ ಏನೆಲ್ಲ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಚೇತನ್, ಏನು ಇವತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೆಲವು ವಿಡಿಯೋಗಳನ್ನು ಸಂಗ್ರಹ ಮಾಡಿ ಅದರಲ್ಲಿ ಏನಿದೆ ಮತ್ತು ಏನು ಕೂಗಿದ್ದಾರೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಿರೋದು. ಯಾಕಂದರೆ ಈಗಾಗಲೇ ಈ ಒಂದು ಏನು ಆಡಿಯೋ ಏನಿದೆ, ಆಡಿಯೋ ಮತ್ತು ವಿಡಿಯೋ ಅದಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ ASI ಒಬ್ಬರು ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ. ಈ ಒಂದು ದೂರಿನ ಆಧಾರದ ಮೇಲೆ ಪೊಲೀಸರು ಸುಮೋಟೋ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಮತ್ತು ಆ ಒಂದು ದೂರಿನಲ್ಲಿ ಕೆಲವು ಅಂಶಗಳನ್ನು ಅವರು ಮೆನ್ಷನ್ ಮಾಡಿರೋದು. ಏನು ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಾರೆ ಅಂತೇಳಿ ಒಂದು ಮಾಧ್ಯಮಗಳಲ್ಲಿ ಒಂದು ಸುದ್ದಿ ಬರ್ತಾ ಇದೆ. ಆ ಒಂದು ಸುದ್ದಿಯ ಮತ್ತು ವಿಡಿಯೋಗಳನ್ನು ಸಂಗ್ರಹ ಮಾಡಿ ಅದನ್ನು ಪರಿಶೀಲನೆ ಮಾಡಬೇಕು. ಮತ್ತು ಆ ಒಂದು ವಿಡಿಯೋದಲ್ಲಿ ಇರುವಂಥ ಒಂದು ಏನು ಕೂಗಿದ್ದಾರೆ ಅದ್ರ ಬಗ್ಗೆ ಒಂದು ತಪ್ಪಿತಸ್ಥರನ್ನು ಪತ್ತೆ ಮಾಡಬೇಕು ಅಂತೇಳಿ ಒಂದು ದೂರನ್ನು ಕೊಟ್ಟಿರೋದು. ಆ ಸಲುವಾಗಿ ಈಗ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲು ಮಾಡಿಕೊಂಡು ಪೊಲೀಸರು ಆ ಏನು ವಿಡಿಯೋಗಳನ್ನು ಸಂಗ್ರಹ ಮಾಡಿ ಅದರಲ್ಲಿ ಏನು ಕೂಗಿದ್ದಾರೆ ಮತ್ತು ಏನೆಲ್ಲ ವಿಚಾರಗಳು ಮತ್ತು ಅಂಶಗಳು ಇದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇರೋದು. ಮತ್ತು ಆ ವಿಡಿಯೋದ ಒಂದು ಸತ್ಯಾಸತ್ಯತೆಗಳನ್ನು ಪರಿಶೀಲನೆ ಮಾಡೋ ಸಲುವಾಗಿ ಅದನ್ನ FSL ಕಳಿಸೋದಕ್ಕೆ ಈಗ ಪೊಲೀಸರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ವೈಜ್ಞಾನಿಕವಾಗಿ FSL ಏನು ರಿಪೋರ್ಟ್ ಬರುತ್ತೆ ಅದೇ ಫೈನಲ್ ಆಗುತ್ತೆ. ಆದ್ದರಿಂದ ಇವತ್ತು ಏನೆಲ್ಲ ವಿಡಿಯೋಗಳು ಅಲ್ಲಿ ಹರಿದಾಡ್ತಿದೆ ಮತ್ತು ಏನೆಲ್ಲ ವಿಡಿಯೋಗಳಲ್ಲಿ ವಿಚಾರಗಳು ಪ್ರಸ್ತಾಪ ಆಗಿದ್ದಾವೆ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಏನು ವಿಚಾರದ ಬಗ್ಗೆ ಘೋಷಣೆಯನ್ನು ಕೂಗಿದ್ದಾರೆ ಅನ್ನೋದನ್ನು ಏನು FSL ಅಧಿಕೃತವಾಗಿ ಪರಿಶೀಲನೆ ಮಾಡಿ ಒಂದು ವರದಿ ಬಂದ ಬಳಿಕ ಆ ನಂತರ ಮುಂದಿನ ಒಂದು ಕಾನೂನು ಕ್ರಮವನ್ನು ಜರುಗಿಸೋದಕ್ಕೆ ಪೊಲೀಸರು ಮುಂದಾಗ್ತಿರೋದು. ಆದ್ದರಿಂದ ಇವತ್ತು ಏನು ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ಸಂಗ್ರಹ ಮಾಡಿ ಅದನ್ನು ಖುದ್ದು ACP ಅವರೇ ಪರಿಶೀಲನೆ ಮಾಡಿದರು. ಏನು ಎಲ್ಲ ಒಂದು ಅಂಶಗಳನ್ನು ಕೂಗಿದ್ದಾರೆ ಮತ್ತು ಪಾಕಿಸ್ತಾನ ಪರ ಘೋಷಣೆ ಕೂಗಿರುವಂಥ ಆರೋಪ ಏನಿತ್ತು, ಅದು ಸತ್ಯನಾ ಸುಳ್ಳ ಅಥವಾ ಬೇರೆ ಯಾವ ವಿಚಾರದ ಬಗ್ಗೆ ಅಲ್ಲಿ ಘೋಷಣೆ ಕೂಗಿದ್ದಾರೆ ಅನ್ನೋದ್ರ ಬಗ್ಗೆ ಖುದ್ದು ACP ಅವರೇ ಅಲ್ಲಿ ಪರಿಶೀಲನೆ ಮಾಡಿದರು. ನಂತರ ಅದನ್ನು FSL ಕಳಿಸಿ ಅಲ್ಲಿಂದ ಒಂದು ಅಧಿಕೃತವಾಗಿ ಒಂದು ರಿಪೋರ್ಟ್ ಬಂದ ನಂತರ ಮುಂದಿನ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಈಗ ಪೊಲೀಸರು ಮುಂದಾಗ್ತಾರೆ. ಮುನಿರಾಜು, ಈಗಾಗಲೇ ವಿಧಾನಸೌಧ ಠಾಣೆಯಲ್ಲಿ ಈಗಾಗಲೇ DCP ಅವರು ಅಲ್ಲೇ ಮುಖ ಮೂಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಕಡೆ ಈ FSL ಯಾವಾಗ ಇದೊಂದು ಆ ವಿಡಿಯೋಗಳನ್ನು ಕಳಿಸ್ತಾರೆ, ಯಾವಾಗ ರಿಪೋರ್ಟ್ ಬರುತ್ತೆ, ಏನೆಲ್ಲ ಇದ್ರ ಬಗ್ಗೆ ಹೇಳೋದಾದ್ರೆ?
ಚೇತನ್ ಇದೊಂದು ಬಹಳ ಸಂಕ್ಷಿಪ್ತ ಒಂದು ಪ್ರಕರಣ ಆಗಿರೋದ್ರಿಂದ ಇದರ ಬಗ್ಗೆ ಖುದ್ದು ಡಿಸಿಪಿ ಅವರೇ ಇದರ ಬಗ್ಗೆ ತನಿಖೆಯನ್ನ ವಹಿಸಿಕೊಂಡಿದ್ದಾರೆ. ಯಾಕಂದ್ರೆ ಈ ವಿಧಾನಸೌಧದಲ್ಲಿ ಈ ರೀತಿಯಾಗಿ ಘೋಷಣೆ ಕೂಗಿದರೆ ಅನ್ನೋ ಒಂದು ಆರೋಪ ಈಗ ಹೊರಗಡೆ ಬಂದ ಬಳಿಕ ಖುದ್ದು ಎಸಿಪಿ ಮತ್ತೆ ಡಿಸಿಪಿ ಅವರ ಆ ಒಂದು ವಿಡಿಯೋಗಳನ್ನ ಪರಿಶೀಲನೆ ಮಾಡಿದ್ರು. ಯಾವ ವಿಚಾರದ ಬಗ್ಗೆ ಘೋಷಣೆ ಕೂಗಿದರೆ, ಅವರು ನಿಜವಾಗಿಯೂ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ರಾ ಅಥವಾ ಬೇರೆ ಏನಾದರೂ ಘೋಷಣೆ ಕೂಗಿದಾರ ಅನ್ನೋದ್ರ ಬಗ್ಗೆ ಸುಮಾರು 5-6 ಬಾರಿ ಆ ಒಂದು ವಿಡಿಯೋಗಳನ್ನ ಪ್ಲೇ ಮಾಡಿ ಅವರೇ ಖುದ್ದು ಕೇಳಿದರೆ. ಆನಂತರ ಇದನ್ನ ಏನು ಈ ಒಂದು ವಿಡಿಯೋದಲ್ಲಿರುವ ಅಸಲಿ ವಿಚಾರದ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂದ್ರೆ ಅದನ್ನ FSL ಮುಖಾಂತರವಾಗಿ ತನಿಖೆ ಮಾಡಬೇಕು ಮತ್ತೆ ಅಲ್ಲಿಂದ ಅದನ್ನ ಅಧಿಕೃತವಾಗಿ ಪರಿಶೀಲನೆ ನಡೆಸಿ ಅಲ್ಲಿಂದ ಒಂದು ವರದಿಯನ್ನ ತರಿಸಿಕೊಳ್ಳಬೇಕಾಗುತ್ತೆ. ಆ ಸಲುವಾಗಿ ಖುದ್ದು ಈಗಾಗಲೇ ಇನ್ನೂ ಸಹ ಡಿಸಿಪಿ ಅವರು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲೇ ಮುಖ ಮೂಡಿದ್ದಾರೆ. ಅವರು ಈ ಒಂದು ಪ್ರಕರಣದ ಬಗ್ಗೆ ಏನು FIR ದಾಖಲಾಗಿದೆ ಆ ಒಂದು ವಿಚಾರಗಳ ಬಗ್ಗೆ ಸಹ ಪರಿಶೀಲನೆ ಮಾಡಿ ಏನೆಲ್ಲ ಅಂಶಗಳ ಬಗ್ಗೆ ದೂರು ಕೊಟ್ಟಿದ್ದಾರೆ ಮತ್ತೆ ಎಲ್ಲಿ ಈ ಒಂದು ವಿಡಿಯೋಗಳು ಮೊದಲು ಹರಿದಾಡಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಂಡು ಆ ನಂತರ ತನಿಖೆಯನ್ನ ಕೈಗೊಂಡಿದ್ದಾರೆ. ಓಕೆ ಓಕೆ ಫೈನ್, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಪಾಕಿಸ್ತಾನ ಜಿಂದಾಬಾದ್ ಅಂತ ಹಾಕಿದ್ದಾರೆ, ಅವರು ಯಾರಂಗಾರೆ ನಾಸಿರ್ ಹುಸೇನ್ ಯಾರು, ಹೆಂಗ್ ಕರ್ಕೊಂಬಂದ್ರು ಇವ್ರನ್ನೆಲ್ಲ ವಿಧಾನಸೌಧದೊಳಗಡೆ? ಪಾಕಿಸ್ತಾನ ಜಿಂದಾಬಾದ್ ಆಗ್ತಾರೆ ಅಂದ್ರೆ ವಿಧಾನಸೌಧದ ಮೇಲೆ ಬಾವುಟನೂ ಆರ್ಸಕ್ಕೆ ಇವ್ರು ಹಿಂಜರಿಯುವಂತದ್ದಲ್ಲ. ನನಗೆ ಭಯ ಆಗ್ತಾ ಇರೋದು ವಿಧಾನಸೌಧದೊಳಗಡೆ ಎಷ್ಟು ಜನ ಪಾಕಿಸ್ತಾನದವ್ರು ಒಳಗಡೆ ಸೇರ್ಕೊಂಬಿಟ್ಟಿದಾರೋ ಗೊತ್ತಿಲ್ಲ. ಪೊಲೀಸರು ಕಡಲೆಕಾಯಿ ತಿಂತ ಇದಾರ? ಅವ್ರು ಕೂಗಿದ ಮೇಲೆ ಅವ್ರು ಬಂಧಿಸಬೇಕಾಗಿತ್ತಲ್ಲ, ಎಲ್ಲಿ ಬಂಧಿಸಿದ್ದಾರೆ? ಅವ್ರನ್ನ ಬಿಟ್ಬಿಟ್ಟಿದ್ದಾರೆ, ಹೋಗಿ ಅಂತ ಹೇಳಿ ಅವರೇ ಕಳ್ಸಿದಂಗ್ ಕಾಣಿಸ್ತದೆ. ಈ ಗ್ಯಾಂಗೆ ಯಾರು ತುಕಡೆ ತುಕಡೆ ಗ್ಯಾಂಗೆ ಅವ್ರನ್ನ ಎಲ್ಲರೂ ಎಸ್ಕೇಪ್ ಮಾಡಿ ಕಳ್ಸಿದ್ದಾರೆ. ಸರ್ಕಾರ ಇದರಲ್ಲಿ ನೇರವಾಗಿ ಭಾಗಿಯಾಗಿರೋದು ಕಾಣ್ತಾ ಇದ್ದಾರೆ. ಕರೆಸ್ತಾರೆ ಯಾರು, ಬಿಟ್ಟವ್ರು ಯಾರು, ಘೋಷಣೆ ಕೂಗಿಸ್ತಾರೆ ಯಾರು, ಅಭ್ಯರ್ಥಿನ ಆಯ್ಕೆ ಮಾಡಿದವ್ರು ಯಾರು, ಅವ್ರನ್ನ ಗೆಲ್ಲೋ ರೀತಿ ಮಾಡಿದವ್ರು ಯಾರು? ಇದೇ ಕಾಂಗ್ರೆಸ್ ಅವರು. ಇವತ್ತು ಕಾಂಗ್ರೆಸ್ ಒಂದ್ ರೀತಿ ದೇಶದ ಮುಂದೆ ರಾಜ್ಯದ ಮುಂದೆ ಒಂಥರ ಬೆತ್ತಲೆ ಆಗಿದೆ ಅಂತ ಕಾಣಿಸ್ತದೆ. ಹಿಂದೆ DK ಸುರೇಶ್ ಹೇಳಿದ್ರು ದೇಶ ಇಬ್ಬಾಗ ಮಾಡಬೇಕು ಅಂತ, ನೋಡಿ ಅದಕ್ಕೆ ಪುಷ್ಟಿ ಕೊಡೋ ರೀತಿ ಇವತ್ತು ಪಾಕಿಸ್ತಾನ ಜಿಂದಾಬಾದ್. ನಮ್ಮ ರಾಜ್ಯದ ಇತಿಹಾಸದಲ್ಲಿ ವಿಧಾನಸೌಧದೊಳಗಡೆ ಪಾಕಿಸ್ತಾನ ಕೂಗಿದ್ದಾರೆ ಅಂದ್ರೆ ಅವ್ರನ್ನ ಸರ್ಕಾರ ನೋಡ್ಕೊಂಡು ಸುಮ್ಮನೆ ಇದ್ದಾರೆ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನು ಇಲ್ಲ, ನಾಚಿಕೆನೇ ಇಲ್ಲ. ಇದು ಇದೊಂದು ಕೆಟ್ಟ ಸರ್ಕಾರ. ಇಂಥ ಕೆಟ್ಟ ಸರ್ಕಾರವನ್ನ ಜನ ಬಹಳ ದಿನ ಉಳಿಯಕ್ಕೆ ಬಿಡಲ್ಲ. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಆಗ್ತಾರೆ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ನವರ ಮಾನಸಿಕತೆ ಏನು? ನಿಜವಾಗ್ಲೂ ಇದನ್ನು ಇಡೀ ರಾಜ್ಯದ ಜನ ದೇಶದ ಜನ ಈ ಮೂಲಕ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ನೀವು ಅಧಿಕಾರಕ್ಕೆ ಬಂದ್ರೆ ಮುಸಲ್ಮಾನರ ತುಷ್ಟೀಕರಣ, ಪಾಕಿಸ್ತಾನದ ಪರವಾಗಿ ನೀವು ಆಡಳಿತವನ್ನು ಮಾಡ್ತೀರಿ, ಅವರ ಪರವಾಗಿ ಇರತಕ್ಕಂತ ಮಾನಸಿಕತೆ ಇರತಕ್ಕಂಥವ್ರು ಎನ್ನುವಂಥದ್ದನ್ನು ಇವತ್ತು ಮತ್ತೆ ಮತ್ತೆ ನೀವು ಸಾಬೀತುಪಡಿಸ್ತಿದ್ದೀರಿ. ನಾಸಿರ್ ಹುಸೇನ್ ಅಂತ ವ್ಯಕ್ತಿ ರಾಜ್ಯಸಭೆ ಚುನಾವಣೆಯಲ್ಲಿ ಗೆದ್ದಾಗ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಗಳು ಕೂಗೋದು ಬಿಟ್ಟು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರು ಕೂಗಿದಾಗ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಪಾಕಿಸ್ತಾನ್ ಪರವಾಗಿದೆಯೋ ಭಾರತದ ಪರವಾಗಿದೆಯೋ ಅನುಮಾನ ಹುಟ್ಟಿಸಲಿದೆ ಅವರ ಇವತ್ತಿನ ನಡವಳಿಕೆ ಕಾಣ್ತಾ ಇದೆ. ತಕ್ಷಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು, ಜಿ ಪರಮೇಶ್ವರ್ ಅವರು, ಸರ್ಕಾರದ ಪರವಾಗಿ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ಅವರು ಈ ರಾಷ್ಟ್ರದ್ರೋಹಿ ಘೋಷಣೆ ಕೂಗಿದಂಥ ವ್ಯಕ್ತಿ ಬಗ್ಗೆ ಅರೆಸ್ಟ್ ಮಾಡಬೇಕು, ಅವನ ರಾಷ್ಟ್ರದ್ರೋಹಿ ಚಟುವಟಿಕೆಗಳ ಮುಖಾಂತರ ಅವನ ಬಗ್ಗೆ ಕ್ರಮ ತಗೋಬೇಕು ಅನ್ನೋಂಥ ಒತ್ತಾಯವನ್ನು ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡೋಕ್ಕೆ ಇಷ್ಟಪಡ್ತೇನೆ. ವಿಧಾನಸೌಧದ ಕಟ್ಟಡದ ಒಳಗಡೆ ಅಂದ್ರೆ ಅರ್ಥಾತ್ ವಿಧಾನಸೌಧದ ಒಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆ ಕೂಗಿದ್ದಾರೆ ಅನ್ನುವಂಥದ್ದು ಎಲ್ಲ TVಗಳಲ್ಲಿ ಬರ್ತಾ ಇದೆ. ಇದು ಅತ್ಯಂತ ಖಂಡನೀಯ ಮತ್ತು ನಾವು ಹಲವು ಬಾರಿ ಹಿಂದೆನೂ ನಾನು ಹೇಳಿದ್ದೇನೆ, ಯಾವಾಗ ಯಾವಾಗ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಅಥವಾ ಚುನಾವಣೆ ಗೆಲ್ತಾರೆ, ದೇಶದ್ರೋಹಿಗಳಿಗೆ ಪಾಕಿಸ್ತಾನಿ ಸಮರ್ಥಕರಿಗೆ ಕುಮ್ಮಕ್ಕು ಬಂದಂಗೆ ಆಗ್ತದೆ. ಯಾಕಂದ್ರೆ ತುಷ್ಟೀಕರಣದಿಂದ ಒಂದು ರೀತಿಯಲ್ಲಿ ರ್ಯಾಡಿಕಲೈಸೇಷನ್, ರ್ಯಾಡಿಕಲೈಸೇಷನ್ನಿಂದ ದೇಶದ್ರೋಹತನ, ಇದು ಕಾಂಗ್ರೆಸ್ ಪಾರ್ಟಿಯ ಇದೊಂದು ಸರ್ಕಲ್. ಇದು ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಘಟನೆ ನಡೆದಿದೆ ಇದನ್ನು ನಾನು ಅತ್ಯುಗ್ರವಾಗಿ ಖಂಡಿಸ್ತೇನೆ. ಕರ್ನಾಟಕ ರಾಜ್ಯದ ಪೊಲೀಸರಿಗೆ, ಮುಖ್ಯಮಂತ್ರಿಗೆ, ಗೃಹ ಮಂತ್ರಿಗಳಿಗೆ ನಾನು ಆಗ್ರಹಪಡಿಸ್ತೇನೆ. ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ. प्रीति 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 रोजगार के भी नए अवसर बनेंगे और साथियों मुझे खुशी है कि हमारे स्पेस सेक्टर में विमेन पावर, इस विमेन पावर को बहुत महत्व दिया जा रहा है. चंद्रयान हो
या गगनयान, महिला वैज्ञानिकों के बिना ऐसे किसी भी मिशन की कल्पना भी नहीं की जा सकती। आज 500 से अधिक महिलाएं इसरो में लीडरशिप पोजीशन पर हैं। मैं यहां मौजूद सभी महिला वैज्ञानिकों, टेक्नीशियंस, इंजीनियर्स की हृदय से सराहना करता हूं। लेकिन इसके कारण पुरुष वर्ग नाराज न हो जाए, उनको तो मिलता ही रहता है अभिनंदन। साथियों, भारत के स्पेस सेक्टर का एक बहुत बड़ा योगदान है जिसकी उतनी चर्चा नहीं हो पाती। ये योगदान है युवा पीढ़ी में साइंटिफिक टेम्परामेंट के बीज बोने का। इसरो की सफलता देखकर कितने ही बच्चों के मन में ये बात आती है कि बड़ा होकर मैं भी साइंटिस्ट बनूंगा। वो रॉकेट का काउंटडाउन, उसकी उल्टी गिनती लाखों लाख बच्चों को प्रेरित करती है। हर घर में कागज के हवाई जहाज उड़ाने वाला जो एरोनॉटिकल इंजीनियर है, वो बड़ा होकर आप जैसा इंजीनियर बनना चाहता है, साइंटिस्ट बनना चाहता है। और किसी भी देश के लिए उसकी युवा पीढ़ी की इच्छा शक्ति बहुत बड़ी पूंजी होती है। मुझे याद है वेलकम बैक। विधानसौधदल्लि पाकिस्तान पर जयकार घोषणे प्रकरण के संबंध पट्टंते इडी प्रकरण तनिखे के पोलिस विशेष तंडवन्न रचने माडलागिदे। विशेष तंडगळन्नागि रचने माडलागिदे। तनिखे तंडगळ रचने माडिदारे केंद्र वलय डिसिपि शेखर। ई तंडगळु कूड ओंदोंदु केलसवन्न माडुत्ते। इल्लि मोदलने तंड टेक्निकल आगि इडी प्रकरण तनिखेयन्न माडिद्रे, एरडने तंड वीडियो परिगणिसि विवरणे संग्रहिसलु एरडने टीम अन्न रचने माडलागिदे। इन्न टीम 3 घोषणे कूगिदवरन्न वशक्के पडेयलु ई टीम 3 अन्न रचने माडलागिदे। ओट्टु 3 टीमगळागि विंगडणे माडलागिदे। विधानसौधदल्लि पाकिस्तान पर जयकार घोषणे प्रकरणक्के संबंधपट्टंते इडी प्रकरणद तनिखेगे पोलीसरिंद 3 विशेष तंडगळन्न रचने माडलागिदे। ओंदोंदु तंड ओंदोंदु कार्यवन्न निर्वहिसुत्ते। ಈಗಾಗಲೇ ತಂಡ ಬಂದು ಟೆಕ್ನಿಕಲ್ ಆಗಿ ಇಡೀ ಪ್ರಕರಣದ ತನಿಖೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇನ್ನು ಎರಡನೇ ತಂಡ ಬಂದುಬಿಟ್ಟು ವಿಡಿಯೋಗಳನ್ನು ಪರಿಗಣಿಸಿ ವಿವರಣೆ ಸಂಗ್ರಹಿಸಲು ಟೀಮ್ ರಚನೆ ಮಾಡಲಾಗಿದೆ. ಇನ್ನು ಮೂರನೇ ತಂಡ ಘೋಷಣೆ ಕೂಗಿದವರನ್ನು ವಶಕ್ಕೆ ಪಡೆಯಲು ಈ ಒಂದು ಮೂರನೇ ತಂಡವನ್ನು ರಚನೆ ಮಾಡಲಾಗಿದೆ. ಈಗಾಗಲೇ ಈ ಪಾಕ್ ಪರ ಘೋಷಣೆ ಕೂಗಿದ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸಾಕಷ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಬಿಜೆಪಿ ನಾಯಕರು ಸಾಕಷ್ಟು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ದೇಶದ್ರೋಹಿ, ರಾಷ್ಟ್ರದ್ರೋಹಿ ಕಾಂಗ್ರೆಸ್ ಅನ್ನುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಾಸಿರ್ ಹುಸೇನ್ ಕೂಡ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ವಿಧಾನಸೌಧ ಠಾಣೆಯಿಂದ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಗಂಗಾಧರ್, ಈಗಾಗಲೇ ಪೊಲೀಸರು 3 ತಂಡಗಳನ್ನಾಗಿ ರಚನೆ ಮಾಡಿದ್ದಾರೆ. ಒಂದೊಂದು ಟೀಮ್ ಒಂದೊಂದು ಕೆಲಸ ಮಾಡುತ್ತೆ. ಈ ಒಂದು ತನಿಖೆ ಯಾವ ಹಂತದಲ್ಲಿ ನಡೀತಾ ಇದೆ, ಎಷ್ಟು ಚುರುಕಾಗಿ ಪ್ರಾರಂಭ ಆಗಿದೆ ಅಂತ? ಚೇತನ್, ವಿಧಾನಸೌಧದ ಪೂರ್ವ ದ್ವಾರದಲ್ಲಿ ನಡೆದಂತಹ ಏನು ಪಾಕಿಸ್ತಾನದ ಪರ ಘೋಷಣೆ ಕೂಗಿದ ಒಂದು ವಿಚಾರವನ್ನ ಪೊಲೀಸ್ ಇಲಾಖೆ ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಈಗ ವಿಧಾನಸೌಧದ ಸ್ಟೇಟನ್ ಅಲ್ಲಿ ಒಂದು FIR ಕೂಡ ದಾಖಲಾಗಿದ್ದು, 153B ಕೇಸ್ ಕೂಡ ದಾಖಲನ್ನು ಮಾಡ್ಕೊಂಡಿದ್ದಾರೆ. ಈಗ ಪ್ರಮುಖವಾಗಿರುವಂತದ್ದು ಪೊಲೀಸರಿಗೆ ಚಾಲೆಂಜ್ ಆಗಿರುವಂತದ್ದು ಒಂದು ಒಂದು ಆಡಿಯೋದ ಸ್ಪಷ್ಟತೆ, ಮತ್ತೆ ಆ ಬಗ್ಗೆ ಈಗ FSL ಗೆ ಕೂಡ ಕಳಿಸೋಕೆ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಈಗ 3 ತಂಡಗಳನ್ನ ರಚನೆ ಮಾಡಿಕೊಂಡಂತ ಪೊಲೀಸರು ಈ ಬಗ್ಗೆ ಯಾರು ಅಲ್ಲಿ ಒಳಗಡೆ ಹೋದಂತವ್ರು ಯಾರು, ಮತ್ತೆ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಮಾಡೋಕೆ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ, ಮತ್ತೆ ಅವರ
ಹುಡುಕಾಟಕ್ಕೆ ಮಾಡಕ್ಕೆ ಕೂಡ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿರುವಂತ ಸದ್ಯ ನಾನೀಗ ವಿಧಾನಸೌಧ ಸ್ಟೇಷನ್ ಮುಂಭಾಗದಲ್ಲಿದ್ದೇನೆ. ಇದೀಗಷ್ಟೇ ಕೇಂದ್ರ ವಿಭಾಗದ ಡಿಸಿಪಿ ಆಗಿರುವಂತಹ ಶೇಖರ್ ಅವರು ಕೂಡ ಇಲ್ಲಿ ಸ್ಟೇಷನ್ ಅಲ್ಲಿ ಖುದ್ದಾಗಿ ಅವರು ಹಾಜರಾಗಿದ್ರು. ಅಂದ್ರೆ ಇಲ್ಲಿ ಇದ್ದು ತನಿಖಾಧಿಕಾರಿ ಇಲ್ಲಿನ ಅಂದ್ರೆ ಇನ್ಸ್ಪೆಕ್ಟರ್ ಆಗಿರುವಂತಹ ಕುಮಾರಸ್ವಾಮಿಯಿಂದ ಮಾಹಿತಿಯನ್ನು ಪಡ್ಕೊಂಡ್ರು. ಮತ್ತೆ ಏನು ಆ ವಿಧಾನಸೌಧದ ಭದ್ರತೆ ಎಎಸ್ಐ ಆಗಿರುವಂತಹ ಅವರು ಅವ್ರ ಕಂಪ್ಲೇಂಟ್ ಅನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಕಂಪ್ಲೇಂಟ್ ಆಧಾರಿತವಾಗಿ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಕಮಿಷನರ್ ಕೂಡ ಒಂದು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನು ಸದ್ಯ ಇನ್ಸ್ಪೆಕ್ಟರ್ ಕೂಡ ಇನ್ನು ಸ್ಟೇಷನ್ ಅಲ್ಲಿ ಇರುವಂತದ್ದು ಬಗ್ಗೆ ಒಂದು ಟೀಮ್ ಗಳು ಕೂಡ ರಚನೆ ಮಾಡಿಕೊಂಡು ಸದ್ಯ ಇದು ಯಾವ ಆಯಾಮನ್ನು ಪಡ್ಕೊಳ್ಬಹುದು ಪ್ರಕರಣದ ನಿಟ್ಟಿನಲ್ಲಿ ಸದ್ಯ ಅದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಇದರ ಜೊತೆಯಲ್ಲಿ ಸಿಟಿ ಪೊಲೀಸ್ ಕಮಿಷನರ್ ಕೂಡ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಮತ್ತೆ ಬಿಜೆಪಿ ಇದನ್ನೇ ಅಸ್ತ್ರವಾಗಿ ತೆಗೆದುಕೊಂಡಿರುವಂತದ್ದು. ಹೀಗಾಗಿ ನಗರದಾದ್ಯಂತ ಸಾಕಷ್ಟು ಕಡೆ ಈಗ ಬಿಜೆಪಿ ಅವರು ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲಿ ನಾಳೆ ಎಲ್ಲ ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಈ ಒಂದು ವಿಚಾರದಲ್ಲಿ ಆರೋಪಿಗಳನ್ನು ಯಾರು ಕೂಗಿದ್ದಾರೆ, ಕೂಗಿರುವಂತದ್ದು ವಿಚಾರ ಏನಿದೆ ಅವರನ್ನ ಕೂಡಲೇ ವಶಕ್ಕೆ ಪಡೆಯಬೇಕು. ಜೊತೆಗೆ ಈಗ ರಾಜ್ಯಸಭೆಯ ಏನು ಇದರಲ್ಲಿ ಜಯಭೇರಿಯನ್ನ ಬಾರಿಸಿಕೊಂಡು ಏನು ವಿನ್ ಆಗಿದ ಸಂದರ್ಭದಲ್ಲಿ ಏನು ಸಂಭ್ರಮಾಚರಣೆ ಸಂದರ್ಭದಲ್ಲಿ ಈ ತರ ಘೋಷಣೆ ಕೂಗಿದಂತದ್ದು ಅಲ್ಲಿ ನಾಸೀರ್ ಹುಸೇನ್ ಅವರ ಆ ಒಂದು ನೇತೃತ್ವ ಅಂದ್ರೆ ಅವರ ಸಮ್ಮುಖದಲ್ಲಿ ಅಲ್ಲಿ ಆಗಿರುವಂತದ್ದು. ಅಲ್ಲಿ ಈ ಒಂದು ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಏಕವಚನದಲ್ಲಿ ಅವರು ಸಂಭೋಗ ಮಾಡಿರುವಂತದ್ದು ಮತ್ತೆ ಅಲ್ಲಿ ಮಾತನಾಡಿರುವಂತದ್ದು ಇವೆಲ್ಲ ಒಂದು ಸ್ಥಿತಿಗತಿಗಳನ್ನ ನೋಡೋದಾದ್ರೆ ಇದು ಈ ಉದ್ದೇಶಪೂರ್ವಕವಾಗಿ ಆಗಿ ನಡೆಯುವಂತಹ ಒಂದು ವಿಧಾನಸೌಧ ಒಳಗಡೆ ಆಗಿರುವಂತ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮತ್ತೆ ಅದರಲ್ಲಿ ಎಲ್ಲೆಲ್ಲಿ ಟೆಕ್ನಿಕ್ ಅಂದ್ರೆ ವಿಡಿಯೋ ರೆಕಾರ್ಡ್ ಏನಾಗಿದೆ ಆ ವಿಡಿಯೋ ರೆಕಾರ್ಡ್ ಸಂಬಂಧಪಟ್ಟಂತೆ ಎಲ್ಲ ಕೂಡ ವಿಡಿಯೋ ಫುಟೇಜ್ ಅನ್ನ ಈಗ ಪೊಲೀಸರು ಪಡ್ಕೊಳ್ತಾ ಇರುವಂತದ್ದು. ಆ ವಿಡಿಯೋ ಫುಟೇಜ್ ಅಲ್ಲಿ ಏನಿದೆ ಮತ್ತೆ ಯಾರ್ಯಾರು ಅಲ್ಲಿ ಸೇರಿದ್ರು ಮತ್ತೆ ಯಾರು ಆ ಘೋಷಣೆ ಕೂಗಿರೋದಂತ ಅವರು ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಸದ್ಯ ಇದೀಗ ಈ ಪ್ರಕರಣದಲ್ಲಿ ಯಾರು ಅಂದ್ರೆ ಅದು ಘೋಷಣೆ ಕೂಗಿದವಂತವರು ಯಾರಿದ್ದಾರೆ ಅಂತರನ್ನ ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಈಗ ವಿಧಾನಸೌಧ ಪೊಲೀಸರು ಮುಂದಾಗಿದ್ದಾರೆ. ಈಗ ಪ್ರಮುಖವಾಗಿ ಮೂರು ಟೀಮ್ ಗಳನ್ನ ಮಾಡಿಕೊಂಡು ಅದನ್ನ ಮೂರು ವಿಂಗಡಣೆಗಳನ್ನ ಮಾಡ್. ಓಕೆ ಫೈನ್, ಥ್ಯಾಂಕ್ ಯು ಗಂಗಾ, ನಿಮ್ಮೆಲ್ಲ ಡೀಟೇಲ್ಸ್ ಗೆ. ಇನ್ನು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಹೋದವರನ್ನ ರಿಲೀಸ್ ಮಾಡಲಾಗಿದೆ. ಚಾಮರಾಜಪೇಟೆ ಸಿಆರ್ಪಿ ಮೈದಾನದಿಂದ ಎಲ್ಲರನ್ನ ಬಿಡುಗಡೆ ಮಾಡಲಾಗಿರುವಂತದ್ದು. ಬಿಡುಗಡೆ ಬೆನ್ನಲ್ಲೇ ಕಾಂಗ್ರೆಸ್ ಮೇಲೆ ಬಿಜೆಪಿ ಯುವ ಮೋರ್ಚಾ ಆಕ್ರೋಶವನ್ನ ಹೊರಹಾಕಿದೆ. ಯಾವಾಗ ಈ ರೀತಿಯ ಘೋಷಣೆಗಳ ಆರೋಪ ಕೇಳಬಂತೋ ಆಗಲೇ ಬಿಜೆಪಿಯ ಯುವ ಮೋರ್ಚಾದವರು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಹೋಗಿದ್ದರು. ಆ ಒಂದು ಸಂದರ್ಭದಲ್ಲಿ ಅವರೆಲ್ಲರನ್ನ ಕೂಡ ಲಾಕ್ ಮಾಡಿಕೊಂಡು ಚಾಮರಾಜಪೇಟೆ ಸಿಆರ್ಪಿ ಮೈದಾನಕ್ಕೆ ಕರೆತರಲಾಗಿತ್ತು, ಅಲ್ಲಿ ಕೂಡಿ ಹಾಕಲಾಗಿತ್ತು. ಈಗ ಅವರನ್ನೆಲ್ಲರನ್ನ ಕೂಡ ಬಿಡುಗಡೆ ಮಾಡಲಾಗಿದೆ. ಈ ಬಿಡುಗಡೆ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಮೇಲೆ ಬಿಜೆಪಿಯ ಯುವ ಮೋರ್ಚಾ ಆಕ್ರೋಶವನ್ನು ಹೊರಹಾಕಿದೆ. ಹೆಚ್ಚಿದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ರಂಜನ್ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ರಂಜನ್, ಈಗಾಗಲೇ ಎಲ್ಲರನ್ನ ಚಾಮರಾಜಪೇಟೆ ಗ್ರೌಂಡ್ ನಲ್ಲಿ ಕೂಡ ಹಾಕಲಾಗಿತ್ತು ಈ ಯುವಮೋರ್ಚಾ ಬಿಜೆಪಿ ಯುವಮೋರ್ಚಾದವರನ್ನ, ಈಗ ಅವರನ್ನ ಬಿಡುಗಡೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತದೆ. ಸದ್ಯಕ್ಕೆ ಏನೆಲ್ಲ ಆಗ್ತಾ ಇದೆ ಅಲ್ಲಿ? ಚೇತನ್, ಶಕ್ತಿ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತಹ ಘೋಷಣೆ ಕೂಗಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕರು ಕಾಂಗ್ರೆಸ್ ಕಚೇರಿ ಬಳಿ ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆ ಮಾಡುವಂತಹ ಶಾಸಕರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಸದ್ಯಕ್ಕೆ ನಾನೀಗ ಚಾಮರಾಜಪೇಟೆಯ ಸಿಎ ಮೈದಾನದಲ್ಲಿ ಇದ್ದೀನಿ. ನನ್ನ ಜೊತೆ ಹರೀಶ್ ಪುಂಜ ಅವರು ಇದ್ದಾರೆ, ಬಳಿ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ನಿಮ್ಮನ್ನ ಏನು ದೇಶದ್ರೋಹಿ ಘೋಷಣೆ ಕೂಗಿದಂತಹ ಅವರನ್ನ ಅರೆಸ್ಟ್ ಮಾಡಬೇಕಿತ್ತು. ನೀವು ಅವ್ರನ್ನ ಅದರ ವಿರುದ್ಧ ಪ್ರತಿಭಟನೆ ಮಾಡ್ತೀರ, ನಿಮ್ಮನ್ನ ವಶಕ್ಕೆ ಪಡೆದಿದ್ದಾರೆ, ಏನ್ ಹೇಳ್ತೀರಿ? ನೋಡಿ, ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ನಂತರ ಅನೇಕ ಗಲ್ಲಿಗಳಲ್ಲಿ ಅನೇಕ ಕಡೆಗಳಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳನ್ನು ಕೂಗಿದ್ದನ್ನು ನಾವು ಕೇಳ್ತೇವೆ. ಅದರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರೆ, ಈ ಸರ್ಕಾರ ಮುಸಲ್ಮಾನರಿಗೆ ನೋವಾಗ್ತದೆ ಎನ್ನುವ ಕಾರಣಕ್ಕೋಸ್ಕರ ಯಾವುದೇ ಘೋಷಣೆಗಳ ಯಾವುದೇ ರೀತಿಯಾಗಿರ್ತಕ್ಕಂಥ ಮೊಕದ್ದಮೆಗಳನ್ನು ಅವರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಂಡಿಲ್ಲ. ಇದು ಪಾಕಿಸ್ತಾನದ ದೇಶ ವಿರೋಧಿ ಮಾನಸಿಕತೆ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ ನಂತರ ಇದು ಅನೇಕ ಬಾರಿ ಸಾಬೀತಾಗಿದೆ. ಇವತ್ತು ಪ್ರಜಾಪ್ರಭುತ್ವದ ದೇವರಾಗಿರ್ತಕ್ಕಂಥ ವಿಧಾನಸೌಧದಲ್ಲಿ ನಾಸೀರ್ ಹುಸೇನ್ ರಾಜ್ಯಸಭೆಗೆ ಆಯ್ಕೆಯಾಗಿ ಕೆಲವೇ ನಿಮಿಷಗಳಲ್ಲಿ ಅವರ ಬೆಂಬಲಿಗರು ಅಂತ ಹೇಳಿದ್ರೆ ಇವರು ನಾಚಿಕೆ ಆಗ್ಬೇಡ್ರು. ಇವರಿಗೆ ಕಾಂಗ್ರೆಸ್ ಪಾರ್ಟಿಗೆ ನೈತಿಕತೆ ಇದ್ರೆ, ಕಾಂಗ್ರೆಸ್ ಪಾರ್ಟಿ ದೇಶ ಪ್ರೇಮ ಅನ್ನುವಂಥದ್ದನ್ನು ಅವರ ಹೃದಯದಲ್ಲಿ ಇದೆ ಅಂತ ಹೇಳ್ತಾರಲ್ಲ, ಇದ್ರೆ ನಾಸೀರ್ ಹುಸೇನ್ ಅನ್ನು ನೀವು ತಕ್ಷಣ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿ. ಯಾರು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಹಾಕಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿ, ಗಡಿಪಾರು ಮಾಡಿ. ಸರ್, ಈಗ ಅವರ ಮೇಲೆ ಏನು ಸುಮೋಟ ಕೇಸ್ ಏನು ಹಾಕಿದ್ದಾರೆ, ಸೆಕ್ಷನ್ ಗಳನ್ನ ಸ್ಟೇಷನ್ ಮೇಲೆ ಬೇಲ್ ಬಿಡುವಂತಹ ಸೆಕ್ಷನ್ ಗಳನ್ನ ಹಾಕಿರುವಂತದ್ದು. ನೋಡಿ, ಎಲ್ಲಿಯಾದ್ರೂ ಪಾಕಿಸ್ತಾನ ಜಿಂದಾಬಾದ್ ಹೇಳಿದವರಿಗೆ ನಾನ್ ಬೇಲೇಬಲ್ ಸೆಕ್ಷನ್ ಹಾಕಿದ್ರೆ ಮುಸಲ್ಮಾನರಿಗೆ ನೋವಾದ್ರೆ, ಇವರು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಮತ್ತೆ ದೇಶವನ್ನು ಹೊಡಿಲಿಕ್ಕೆ ಹೊರಡ್ತಾರೆ. ಇವರು ದೇಶದ ಬಗ್ಗೆ ಪ್ರೀತಿ, ದೇಶದ ಬಗ್ಗೆ ಗೌರವ, ದೇಶದ ಬಗ್ಗೆ ಸ್ವಾಭಿಮಾನದ ಇಲ್ಲದಂತ ಪಾರ್ಟಿ, ಇಲ್ಲದಂತ ನಾಯಕರು ಇವರು, ಕಾಂಗ್ರೆಸ್ ನಾಯಕರು. ಇದಿಷ್ಟು ಶಾಸಕ ಹರೀಶ್ ಪುಂಜ ಅವರ ಮಾತು. ನಾಳೆ ರಾಜ್ಯವ್ಯಾಪ್ತಿ ಬಿಜೆಪಿ ಪ್ರತಿಭಟನೆ ಮಾಡುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಬಿಜೆಪಿ ಸುಮ್ಮನೆ ಇರೋದಿಲ್ಲ ಅನ್ನುವಂತಹ ಆಕ್ರೋಶದ ಮಾತನ್ನ ಬಿಜೆಪಿ ಶಾಸಕರು ಹೇಳ್ತಿರುವಂತದ್ದು. ಚೇತನ್, ಓಕೆ, ಥ್ಯಾಂಕ್ ಯು ರಂಜನ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇವಿಷ್ಟು ಇವರಿಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.